ನಾನು ಜಾಸ್ತಿ ಏನು ಅಂದರೆ ಬೊಗಳ ನಾಯಿ ಕಚ್ಚಲ್ಲ ಅಂತ ಸಾಧಾರಣವಾಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಎರಡನೇದು, ತೀರಾ ಚಿಂತೆ ಮಾಡಬಾರ್ದು, ಜೀವನ ಬದುಕಿ ಸುಖವಾಗಿರಬೇಕು. ಆ ಮಾಧ್ಯಮ ಈ ಮಾಧ್ಯಮ ಅಥವಾ ಟ್ರೋಲ್ ಮಾಡೋರು 108 ಜನ, ನನಗೆ ಹಾಸ್ಯ ಮಾಡೋ ಸಂತೋಷ, ಅಪಹಾಸ್ಯ ಮಾಡಿದವರಿಗೆ ದುರಹಂಕಾರ, ತಲೆ ಕೆಡಿಸ್ಕೋಬಾರ್ದು. ಅದಕ್ಕೆ ನಾವು ಏನು ಮಾಡಬೇಕು, ನಮ್ಮ ಪಾಡು ನಾವು ಹೊರಟೋಗಬೇಕು. ತಲೆ ಕೆಡಿಸ್ಕೊಟ್ರೆ ಏನು ಅಂದರೆ ಸೆಗಣಿ ಮೇಲೆ ಕಲ್ಲು ಹಾಕಿದ್ರೆ ನಮ್ಮಲ್ಲಿ ಎಗರೋದು. ನೀನು ಚೆನ್ನಾಗಿದ್ರೂ ಜನ ಆಡ್ಕೊತಾರೆ, ಚೆನ್ನಾಗಿಲ್ದಿದ್ರೂ ಜನ ಆಡ್ಕೊತಾರೆ. ಅವ್ರಿಗೋಸ್ಕರ ನಾವು ಬದುಕ್ತಾ ಕೂತ್ಕೊಂಡ್ರೆ ಜೀವನ ಪೂರ್ತಿ ಹಿಂಗೆ ಇರಬೇಕಾದ್ರೆ ತಲೆ ಕೆಡಿಸ್ಕೋಬಾರ್ದು. ಸೊ ಪೇಷನ್ಸ್ ಇವಾಗ ಇಂಪಾರ್ಟೆಂಟ್ ಆಗಿರೋದ. ಧರ್ಮವಾಗಿ ಇರೋಣ, ಎಷ್ಟು ದಿವಸ ಆಗೋದೆ ಪರಿಪಾಲನೆ ಮಾಡೋಣ, 108 ತಲೆ ಕೆಡಿಸ್ಕೊಳ್ಳೋದೆ ವ್ಯವಸ್ಥೆ ಮಾಡೋಣ ಅಂತೀನಿ. ಆಮೇಲೆ ಗೊತ್ತಿಲ್ದಿದ್ದವ್ರಿಗೆ ನೀನ್ ಕಾರ್ಯಕ್ರಮದ ಮುಖಾಂತರ ಎಷ್ಟೋ ಜನ ಗೊತ್ತಾಗಿ, ಅಯ್ಯೋ ಪಾಪ ಬ್ರಹ್ಮಾಂಡಗಳು ಇಷ್ಟೊಂದೆಲ್ಲ ಮಾಡಿದಾರ ಅಂತ ಕೆಲವರಿಗೆ ಈ ಕಾರ್ಯಕ್ರಮವನ್ನು ರೂಪಿಸಿ ಎಲ್ಲರೂ ಪ್ರೋತ್ಸಾಹಿಸಿ. ರಘು ನಿಜವಾದ ಏನು ಅಂದರೆ ಯಾವುದೇ ಮೇಕಪ್ ಗೀಪಕ್ಕು ಇಲ್ಲದೆ, ಯಾವುದೋ ಗಿಮ್ಮಿಕ್ ಗಿಮ್ಮಿಕ್ ಇಲ್ಲದೆ ಎಲ್ಲ ಸಹಕಲಾವಿದರನ್ನ ಎಲ್ಲ ಹುಡುಕಿ ಮಾಡಿ ಅವ್ರನ್ನ ಎಲ್ಲೆಲ್ಲೂ ಇದ್ದವ್ರನ್ನ ಯಾರು ಗುರುತಿಸಿದ್ದವ್ರನ್ನೆಲ್ಲ ನೀನು ಮಾಡಿ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿದೆ ಕಾರ್ಯಕ್ರಮ.